हे गाइस वेलकम बैक टू माय यूट्यूब चैनल। सो ई वीडियो बंदु फ्राइडे मते सैटरडे एरड दिनद व्लॉग आगिरुत्ते। सो इदु तुंबा शॉर्ट व्लॉग आगिरबहुदु बट ननगे एग्जाम टेस्ट एल्ल नडेयुत्तिरोदरिंद ननगे तुंबा व्लॉग्स ना माडक आगता इल्ल। ननगे मामूली वीडियो अंद्रे माड्तीनि बट व्लॉग्स अंद्रे स्वल्प कष्ट आगुत्ते। सो अदक्कोस्कर इवाग इल्लि ननगे सैटरडे टेस्ट इत्तु। सो अदक्कोस्कर अंद्रे संडे टेस्ट इत्तु, नानु सैटरडे कॉलेज गे हॉलिडे हाकिद्दे। इदु फ्राइडे, सो फ्राइडे नाइट नानु कूत्कोंडु ओद्कोळ्ता इद्दे। सो मैथ्स टेस्ट संडे इत्तु, सो संडे व्लॉग कूड बरुत्ते। इदु नानु संडे वॉइस ओवर कोड्ता इरोदु, नानु माताडक्के आगल्ल। सो अदक्कोस्कर वीडियो रेकॉर्डिंग गे इट्रे आदरू नानु आमेले वॉइस ओवर कोडबहुदु अंत हागे माड्तीनि। सो अदक्कोस्कर इन्मेले ओळ्ळे वीडियोस बरुत्ते। इदु बंदु सैटरडे मॉर्निंग व्लॉग, नानु हेळिद्नल्ल ನಾನು ಸ್ಯಾಟರ್ಡೆ ಕಾಲೇಜ್ಗೆ ಹೋಗಲಿಲ್ಲ, ಬಿಕಾಸ್ ಎರಡು ಪೀರಿಯಡ್ ಏನೋ ಇತ್ತು ಅಷ್ಟೇ. ಸೊ ಅದಕ್ಕೋಸ್ಕರ ಇನ್ನೇನು ಎರಡು ಪೀರಿಯಡ್ಗೆ ಹೋಗೋದು ಅಂತ ನಾನು ಲೇಟಾಗಿದ್ದೆ, ಬಿಕಾಸ್ ಅವತ್ತಿನ ದಿನ ಟ್ಯೂಷನ್ ಕೂಡ ಅವರೇ ರಜಾ ಕೊಟ್ಟಿದ್ದರು. ಸೊ ಅದಕ್ಕೋಸ್ಕರ ಸಂಡೆ ಎಲ್ಲ ಟೆಸ್ಟ್ ಇರುತ್ತೆ, ಪ್ರಿಪೇರ್ ಆಗೋಕ್ಕೂ ಒಳ್ಳೆ ಟೈಮ್ ಆಯಿತು ಅಂತ ನಾನು ಆರಾಮಾಗಿ ಎದ್ದು ಸ್ಯಾಟರ್ಡೆ ಎಲ್ಲ ಪ್ರಿಪೇರ್ ಆದೆ ಸಂಡೆ ಟೆಸ್ಟ್ಗೆ. ಸಂಡೆ ಹೇಗೆ ಬರದೆ ಅಂತ ಕೂಡ ವ್ಲಾಗ್ ಎಲ್ಲ ಮಾಡಿದ್ದೀನಿ, ಸಂಡೆ ವ್ಲಾಗ್ ಕೂಡ ಬೇಗ ಬರುತ್ತೆ. ಸೊ ಆಮೇಲೆ ನಾನು ಸ್ಯಾಟರ್ಡೆ ಇದು ಏನು ಮಾಡ್ತಿದ್ದೀನಿ ಅಂತ ಅಂದರೆ, ಇಲ್ಲಿ ನಾನು ರೋಸ್ ವಾಟರ್ ವೀಡಿಯೋ ಮಾಡೋದಕ್ಕೋಸ್ಕರ ಬಾಟಲ್ನ ನಾನು ನೀಟಾಗಿ ತೊಳ್ಕೊಳ್ತಾ ಇದ್ದೆ. ಸೊ ನಾನು ಯಾವಾಗಲೂ ಅಷ್ಟೇ, ಯಾವುದೇ ವೀಡಿಯೋ ಮಾಡಬೇಕಾದ್ರೂ ತುಂಬಾ ಪ್ರಿಪ್ರೇಷನ್ ಮಾಡ್ತೀನಿ, ಅದಕ್ಕೆ ಹೇಗೆ ಮಾಡೋದು, ಹೇಗೆ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಎಲ್ಲ. ಸೊ ನೀವು ಅಷ್ಟೇ ನೋಡಿ, ಸಪೋರ್ಟ್ ಮಾಡಿ, ಇದೇ ರೀತಿ ಇನ್ನೂ ಒಳ್ಳೆ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಎಲ್ಲ ಟೆಸ್ಟ್, ಕಾಲೇಜ್ ಟೆಸ್ಟ್ ಏನಿತ್ತು ಅದೆಲ್ಲನೂ ಚೆನ್ನಾಗಿ ಮಾಡಿದ್ದೀನಿ, ಪೇಪರ್ಸ್ ಕೂಡ ಕೊಟ್ಟಿದ್ದಾರೆ, ಒಳ್ಳೆ ರಿಸಲ್ಟ್ಸ್ ಕೂಡ ಬಂದಿದೆ ನನಗೆ. ಸೊ ಇದು ಸಂಡೆ ಕಾಲೇಜ್ ಟ್ಯೂಷನ್ಸಲ್ಲಿ ಟೆಸ್ಟ್ ಇತ್ತು, ಕಾಲೇಜ್ ಟೆಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಟ್ಯೂಷನ್ ಟೆಸ್ಟ್ ಹಂಗೆ ಹಿಂಗೆ ಆದರೂ ಏನಾಗಲ್ಲ, ಬಟ್ ಕಾಲೇಜ್ ಟೆಸ್ಟಲ್ಲಿ ಫಸ್ಟ್ ಟೆಸ್ಟ್ ಇದ್ದಿದ್ದು, ಅದಕ್ಕೋಸ್ಕರ ಎಲ್ಲ ಆವಾಗ ಚೆನ್ನಾಗಿ ಮಾಡಿದೆ. ನಾನು ಆವಾಗ ಒಂದು ವೀಕ್ ಫುಲ್ಲು ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಸೊ ಇನ್ ಆಗಸ್ಟ್ ತನಕ ನನಗೆ ಟೆಸ್ಟ್ ಇಲ್ಲ, ಆಗಸ್ಟ್ ಸೆಕೆಂಡ್ ವೀಕಲ್ಲಿ ಮತ್ತೆ ಟರ್ಮಿನಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಸೊ ಆವಾಗ ಒಂಚೂರು ವ್ಲಾಗ್ಸ್ ಬರೋದು ಕಷ್ಟ ಆಗ್ಬೋದು. ಅದಕ್ಕೆ ಬಿಟ್ಟರೆ ಇನ್ಮೇಲೆಲ್ಲ ಒಳ್ಳೆ ವೀಡಿಯೋಸ್ನ ತೊಗೊಂಡು ಬರ್ತಾ ಇದ್ದೀನಿ. ಸೊ ಮಿಸ್ ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬ್ಲಾಗ್ಸ್ ವಿತ್ ಅಂಕಿತಾ ಅಂತ, ಅದು ಅಂಕಿತಾ ಚಾನಲ್, ಅವಳ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಆಲ್ರೆಡಿ ಒಂದು 3-4 ಒಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋಸ್ನ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ, ಈ ವೀಕ್ ಕಂಪ್ಲೀಟಾಗಿ ಹಾಕ್ತೀನಿ. ಇದು ಬಂದು ಫ್ರೈಡೆ ಮತ್ತು ಸ್ಯಾಟರ್ಡೆ ವ್ಲಾಗ್ ಆಗಲೇ ಹೇಳಿದಾಗೆ, ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಸಂಡೆ. ಸಂಡೆ ವ್ಲಾಗ್ ಕೂಡ ಬೇಗನೆ ಬರುತ್ತೆ, ಅದು ಕೂಡ ಮಂಡೆ ಅಷ್ಟೊತ್ತಿಗೆ ಹಾಕ್ಬಿಡ್ತೀನಿ, ಮಂಡೆ ಅಥವಾ ಟ್ಯೂಸ್ಡೇ. ಸೊ ಎಡಿಟಿಂಗ್ ಮಾಡಿ ತಮ್ಮನೇಲಿ ಮಾಡೋದೇ ಸ್ವಲ್ಪ ಕಷ್ಟದ ಕೆಲಸ. ವೀಡಿಯೋ ಏನೋ ಮಾಡ್ಬೋದು ಬಟ್ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ ನನಗೆ ಸ್ವಲ್ಪ, ನಾನು ಬ್ಯುಸಿ ಇರ್ತೀನಿ ಮತ್ತು ವೀಡಿಯೋಸ್ ಎಲ್ಲನೂ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ, ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಅಲ್ಲಿ ನಮ್ಮ ರೀಲ್ಸ್ ಆಗಿರ್ಬೋದು, ಫೋಟೋಸ್, ವೀಡಿಯೋ ಅಪ್ಡೇಟ್ಸ್ ಎಲ್ಲ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಹೋಗಿ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಅದೇ ಬರುತ್ತೆ. ಸೊ ಹಾಗೆ ಅಂಕಿತಾನೂ ಅಷ್ಟೇ, ನಿಮಗೆ ಡೈಲಿ ವ್ಲಾಗ್ಸ್ ಏನಾದರೂ ನೋಡೋ ಇಂಟ್ರೆಸ್ಟ್ ಇದ್ದರೆ ಅವಳು ಡೈಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾಳೆ. ಸೊ ನಾನಾದರೂ ಒಂದಿನ ಆಚೆ ಈಚೆ ಮಾಡ್ತೀನಿ ಬಟ್ ಅವಳು ರೆಗ್ಯುಲರ್ ಆಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಳೆ. ಸೊ ಹೋಗಿ ಅವಳ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇಬ್ಬರಿಗೂ ಒಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋಸ್, ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುವಂಥ ವೀಡಿಯೋಸ್ನ ತೊಗೊಂಡು ಬರ್ತೀನಿ. ಇದು ನಾನು ನೋಡ್ತಾ ಇರ್ಬೋದು, ಒಂದು ಸಣ್ಣ ಬಾಟಲೇ ಆಗಿರ್ಬೋದು. ನನಗೆ ತುಂಬಾ ನೀಟಾಗಿ ಮಾಡಬೇಕು ಅಂತ ಇಷ್ಟ ಆಗುತ್ತೆ, ಬಿಕಾಸ್ ಏನೋ ಒಂದು ಕಂಟೆಂಟ್ ತರ್ತಾ ಇದ್ದೀವಿ ಅಂದರೆ ತುಂಬಾ ವರ್ಕ್ ಮಾಡಿ ತೊಗೊಂಡು ಬರ್ತೀನಿ. ನಾನು ಸುಮ್ಮನೆ ಹಾಗೆ ತೊಗೊಂಡು ಬರಲ್ಲ ಯಾವುದೇ ಕಂಟೆಂಟ್ ಆಗಿರ್ಬೋದು, ಅದರಿಂದ ತುಂಬಾ ಪ್ರಿಪ್ರೇಷನ್ಸ್ ಇರುತ್ತೆ. ಸೊ ನನ್ನ ಟೆಸ್ಟ್ಗೂ ಅಷ್ಟೇ, ನೋಡಿದ್ರಲ್ಲ ನೀವೇ, ತುಂಬಾ ಪ್ರಿಪೇರ್ ಆಗ್ತೀನಿ, ಕೂತ್ಕೊಂಡು ಓದ್ಕೊತೀನಿ. ಬಟ್ ನನಗೇನಂದರೆ ಬೇಗ ಮರ್ತು ಬಿಡ್ತೀನಿ. ಸೊ ಅದೊಂದು ಪ್ರಾಬ್ಲಮ್. ನಿಮ್ಗೆ ಯಾರಿಗಾದರೂ ಏನಾದರೂ ಅದಕ್ಕೆ ಹೋಮ್ ರೆಮಿಡಿ ಇದ್ದರೆ, ಮರಿದಂಗೆ ಏನಾದರೂ ಫುಡ್ಡಲ್ಲಿ ಆ ಥರ ಏನಾದರೂ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದನ್ನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಬಾಟಲ್ ಮೇಲೆ ಯಾಕೆ ಇಷ್ಟು ಉಜ್ಜುತ್ತಾ ಇದ್ದೀನಿ ಅಂತ ಅಂದರೆ, ಸ್ಟಿಕ್ಕರ್ ಮೆತ್ತಿಸಿದ್ರು. ಸೊ ಆ ಸ್ಟಿಕ್ಕರ್ ನೀಟಾಗಿ ಹೋಗಬೇಕಿತ್ತು, ಬಿಕಾಸ್ ನಾನು ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ, ಅದರಲ್ಲಿ ಬಾಟಲ್ ಎಲ್ಲ ತೋರಿಸಿದ್ದೀನಿ. ಸೊ ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿ ಕಾಣಿಸ್ಬೇಕು ಅಂತ ಇಷ್ಟು ಉಜ್ಜುತ್ತಾ ಇದ್ದೀನಿ ಇದನ್ನು. ಸೊ ಆಲ್ಮೋಸ್ಟ್ ಬಾಟಲ್ಗೆ ಸ್ನಾನನೇ ಮಾಡಿಸ್ಬಿಟ್ಟೆ ಅಂತ ಅಂದ್ಕೊಳ್ಳಿ. ಸೊ ಅಷ್ಟು ಉಜ್ಜಿದ್ದೀನಿ ಆ ಬಾಟಲ್ನ ನೀಟಾಗಿ. ಆ ಅಂಟೆಲ್ಲ ಇರುತ್ತಲ್ಲ ಸ್ಟಿಕ್ಕರ್ ಕಿತ್ತಾಕಿರ್ತೀವಲ್ಲ, ಸೊ ಅಂಟೆಲ್ಲ ಹೋಗಲಿ ಅಂತ ನೀಟಾಗಿ ಉಜ್ಜುತ್ತಾ ಇದ್ದೆ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ತುಂಬಾ ಶಾರ್ಟ್ ಆಗಿತ್ತು. ಸೊ ನಾಳೆಯಿಂದ ಏನು ಅಪ್ಲೋಡ್ ಮಾಡ್ತೀನಿ ಅಂದರೆ, ಈ ವಿಡಿಯೋ ಆದಮೇಲೆ ಏನೆಲ್ಲ ವಿಡಿಯೋಸ್ ಬರುತ್ತಲ್ಲ ಅದೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ.
ಈ ಒಂದು ಶಾರ್ಟ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಹೆಚ್ಚು ಒಳ್ಳೆ ವಿಡಿಯೋಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.